ದರ್ಶನ್ ಪರವಾಗಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಬರಕ್ ಸ್ಟಾರ್ಟ್ ಆಗಿದೆ ನೀವು ಕೆಲವೊಂದಷ್ಟು ವಿಚಾರಗಳನ್ನು ನಿನ್ನೆ ಹಂಚ್ಕೊಂಡಿದ್ರಿ ಅದು ಸಾಕಷ್ಟು ವೈರಲ್ ಕೂಡ ಆಯ್ತು ಸೋಷಿಯಲ್ ಮೀಡಿಯಾದಲ್ಲಿ ಯಾರೋ ಕರೆದು ಹೊಡೆದು ಸಾಯಿಸಬೇಕು ಅಂತ ಏನು ಮಾಡ್ತಾರೆ ಇಲ್ಲ ಇದು ಅನ್ಎಕ್ಸ್ಪೆಕ್ಟೆಡ್ ಆಕ್ಸಿಡೆಂಟ್ ರೇಣುಕಾ ಸ್ವಾಮಿ ಆಗ್ಬೋದು ಯಾರೇ ಆಗಬಹುದು ಆ ನಮ್ಮ ಆ ಸ್ವಾಮಿ ಮೆಸೇಜ್ ಕಳಿಸ್ಬಾರ್ದಲ್ಲ ಈಗ ಏನಾದ್ರೂ ಬದಲಾವಣೆ ಕಂಡಿದ್ಯಾ ಅವ್ರ ಬಿಹೇವಿಯರ್ ಅಲ್ಲಿಂದ ಅವರು ನಿಜವಾಗ್ಲೂ ಒಳ್ಳೆಯರು ಒಳ್ಳೆ ಮನ್ಸಿರೋರು ಆ ಕ್ಷಣಕ್ಕೆ ಕೋಪಕ್ಕೆ ಬೈತಾರೆ ಆಮೇಲೆ ಅಷ್ಟೇ ಪ್ರೀತಿ ಮಾಡ್ತಾರೆ ಒಳ್ಳೆ ವ್ಯಕ್ತಿ ಅಂದ್ರೆ ಹೆಣ್ಮಕ್ಳಿಗೆ ಬೆಲೆ ಕೊಡಲ್ಲ ಆ ತರದಲ್ಲ ಸಾಕಷ್ಟು ಆಕ್ಚುಲಿ ಆರೋಪಗಳಿದೆ ಆಕ್ಚುಲಿ ಅವ್ರ ಮೇಲೆ ಸರಿ ಎಷ್ಟು ಜನ ಲಿವಿಂಗ್ ಟುಗೆದರ್ ಇಲ್ಲ ಸರ್ ಆ ತರ ಲ್ಯಾಕ್ ಹಾಕೊಂಡ್ರೆ ಅದನ್ನ ಬೇರೆ ರೀತಿಯ ಸ್ವಲ್ಪ ತಾಳ್ಮೆಯಿಂದ ನಿಧಾನಕ್ಕೆ ಬಿಡಿಸ್ಬೇಕು ಕೈದಿ ಇದು ಆ ತರದಲ್ಲ ಸರ್ ಮಾಸ್ ಈಗ ದರ್ಶನ್ ಫಾರ್ ಎಕ್ಸಾಂಪಲ್ ಎರಡ್ ಸಾವಿರದ ಹನ್ನೊಂದರಲ್ಲಿ ಏನೋ ಒಂದು ಇಶ್ಯೂ ಆಯಿತು ಅವ್ರ ವೈಫ್ ಜೊತೆಗೆ ಅವ್ರ ಮನೆ ಅವ್ರ ಎಂಟಿ ವಿಷಯದಲ್ಲಿ ಒಳಗೆ ಏನೇನಾಗಿದೆ ನಮ್ಗೆ ಗೊತ್ತಿಲ್ಲ ಕೆ ಮಂಜೂರ್ ಮೋಸ್ಟ್ಲಿ ದರ್ಶನ್ ಅವ್ರು ಕಾಲ್ ಶೀಟಿಗೆ ವೇಟ್ ಮಾಡ್ತಿದ್ದಾರೆ ಅಂತ ದರ್ಶನ್ ಕಾಲ್ ಶೀಟ್ ಕಾಯ್ತಾರೆ ಕಾಕ ಹಿಡಿತಾರೆ ನನ್ನ ಜೀವನದಲ್ಲಿ ಯಾರು ಗೊತ್ತಿಲ್ಲ ನಮಸ್ಕಾರ ಸ್ನೇಹಿತರೆ ನ್ಯಾಷನಲ್ ಟಿವಿಯ ಈ ಒಂದು ವಿಶೇಷ ಸೆಗ್ಮೆಂಟ್ಗೆ ಸ್ವಾಗತ ನಾನು ಸುಜಯರಾಜ್ ಸ್ನೇಹಿತರೆ ಇವತ್ತು ನಮ್ಮ ಜೊತೆಗೆ ಕನ್ನಡ ಚಿತ್ರರಂಗದ ಹೆಸರಾಂತ ನಿರ್ಮಾಪಕರಾಗಿರುವಂತಹ ಕೆ ಇದ್ದಾರೆ ದರ್ಶನ್ ಅವರ ಇವತ್ತಿನ ಸ್ಥಿತಿಗತಿ ಬಗ್ಗೆ ಕೆಲವೊಂದಷ್ಟು ವಿಷಯಗಳನ್ನು ಅವರು ನಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದಾರೆ ಅವರನ್ನು ಮಾತಾಡ್ಸ್ತಾ ಹೋಗೋಣ ಬನ್ನಿ ಸರ್ ನಮಸ್ತೆ ಫಸ್ಟ್ಲಿ ಹೇಗಿದರೆ ಸರ್ ಹೇಗೆ ನಡೀತಾ ಇದೆ ಕೆಲಸ ಕಾರ್ಯಗಳೆಲ್ಲ ತುಂಬ ಚೆನ್ನಾಗಿದ್ದೀನಿ ನಾನು ಸಿನಿಮಾ ಬಿಡುಗಡೆ ಕಾಯ್ತಾ ಇದ್ದೀನಿ ಇನ್ನೊಂದು ಸಿನಿಮಾ ಶೂಟಿಂಗ್ ನಡೀತಿದೆ ಅದ್ರ ಬಗ್ಗೆ ಇದ್ದೀನಿ ಚಿತ್ರರಂಗದ ತುಂಬ ಸಮಸ್ಯೆಗಳಿದೆ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇರ್ತೀನಿ ಕಾರ್ಮಿಕರ ಸಮಸ್ಯೆ ಇದೆ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀನಿ ಒಟ್ಟಾರೆ ಚಿತ್ರಾಂಗಕ್ಕೆ ಒಳ್ಳೆಯದಾಗಬೇಕು ನಿರ್ಮಾಪಕರು ಬೆಳಿಬೇಕು ನಿರ್ಮಾಪಕ ಆದರೆ ಸಿನಿಮಾ ಸಿನಿಮಾ ನಿರ್ಮಾಪಕ ಆದರೆ ಯಾವ ಸಿನಿಮಾನಲ್ಲಿ ಯಾವ ಚಿತ್ರಾಂಗ ಯಾವ ಕಾಲಿಲ್ಲ ಅದ್ರ ಬಗ್ಗೆ ನಾನು ಹೆಚ್ಚಿಗೆ ನಿರ್ಮಾಪಕರಿಗೆ ಗಮನ ಕೊಡ್ತೀನಿ ಅಂತ ಹೇಳೋಕ್ಕೆ ಸರ್ ಆ್ಯಕ್ಚುಲಿ ದರ್ಶನ್ ಅವರ ಇವತ್ತಿನ ಸ್ಥಿತಿ ಬಗ್ಗೆ ಎಲ್ಲೂ ಅಂದರೆ ಚಿತ್ರರಂಗದ ಯಾವುದೇ ಗಣ್ಯ ವ್ಯಕ್ತಿಗಳು ಕೂಡ ಜಾಸ್ತಿ ಮಾತಾಡದೇ ಇರುವಂತಹ ಹೊತ್ತಲ್ಲಿ ನೀವು ಕೆಲವೊಂದಷ್ಟು ವಿಚಾರಗಳನ್ನ ನಿನ್ನೆ ಹಂಚ್ಕೊಂಡಿದ್ರಿ ಅದು ಸಾಕಷ್ಟು ವೈರಲ್ ಕೂಡ ಆಯಿತು ಸೋಷಿಯಲ್ ಮೀಡಿಯಾದಲ್ಲಿ ಅಂದರೆ ಯಾಕೆ ಸರ್ ಅಂದ್ರೆ ಇಷ್ಟು ದಿನಗಳ ಕಾಲ ಯಾಕೆ ನೀವು ಮೌನ ವಹಿಸಿದ್ರೆ ನಿನ್ನೆನೆ ಮಾತಾಡಬೇಕು ಅಂತ ಯಾಕೆ ಅನ್ನಿಸ್ತು ನಿಮಗೆ ಅಂತ ನಮ್ಗೆ ಇಷ್ಟು ದಿನ ನಮ್ಮನ್ನ ಯಾರು ಬಂದು ಕೇಳಿದ ಮಾತಾಡಿಲ್ಲ ನಾನು ಯಾವ ತಾವ ಬಂದು ಕೇಳಿ ನಾನು ಮಾತಾಡ್ತೀನಿ ಆಮೇಲೆ ಇದು ಯಾರೋರು ಕರೆದು ಒಡೆದು ಸಾಯಿಸಬೇಕು ಅಂತ ಏನು ಮಾಡ್ತಾರೆ ಇಲ್ಲ ಇದು ಅನ್ಎಕ್ಸ್ಪೆಕ್ಟೆಡ್ ಆಕ್ಸಿಡೆಂಟ್ ನಾನು ಹೇಳ್ತೀನಿ ಯಾಕೆಂದರೆ ದರ್ಶನ ಕ್ಯಾಪಾಸಿಟಿಗೆ ಕೆಪಾಸಿಟಿಗೆ ಅವರು ಪೊಲೀಸ್ ಕೊಟ್ಬಿಟ್ಟು ಮಾಡ್ಬೋದಾಯ್ತು ಆ ಪೊಲೀಸ್ ಬಿಟ್ಟು ನಾಳೆ ಅವನ ಜೀವನ ಹಾಳಾಗುತ್ತೆ ಅಂತ ಆ ಥರ ಮಾಡಿದ್ದಾರೆ ಕರೆದು ವಾರ ಮಾಡೋಣ ಅಂತ ಇರ್ಬೋದು ಇದರಲ್ಲಿ ಯಾರೋ ಅಭಿಮಾನಿಗಳು ಅದರಲ್ಲಿ ಅಣ್ಣ ಹಂಗೆ ಮಾಡ್ತಿ ಹಿಂಗೆ ಮಾಡ್ತಿ ಏನೋ ಒಂದನ್ನು ಎಕ್ಸ್ಪೆಕ್ಟ್ ಆಗ್ಬಿಟ್ಟಿದೆ ಅದರಿಂದ ನಾವು ಅದನ್ನು ತಪ್ಪು ಅಂತ ಹೇಳೋಕೆಲ್ಲ ನಿಜ ಅಂತ ಹೇಳೋಕೆ ಆಮೇಲೆ ಆ ಥರ ಘಟನೆ ಆಗಬಾರ್ದಾಯ್ತು ಆ ನಮ್ಮ ವೀರ್ಯ ಸ್ವಾಮಿಯವರು ಆ ಥರ ಮೆಸೇಜ್ ಕಳ್ಸಬಾರ್ದಾಯ್ತು ರೇಣುಕಾ ಸ್ವಾಮಿಯವರು ಆ ರೀತಿ ಹೆಣ್ಮಕ್ಳು ಮೆಸೇಜ್ ರೇಣುಕಾ ಸ್ವಾಮಿ ತುಂಬ ಜನ ಕಳಿಸಿದ್ರಂತ ನಾವು ನೋಡಿಲ್ಲ ಬರೀ ವಾಯಿರಿಗಳು ಬೇಕಾದ್ರೆ ಕೇಳಿದೀವಿ ಇವತ್ತು ಅವನೇನ ಮಾಡ್ಸೋತ ಹೋಗ್ಬಿಟ್ಟ ಇವತ್ತು ಪಾಪ ಅವ್ರ ಹೆಂಡತಿ ಮಕ್ಕಳು ನೋವು ತಿಂತಾರೆ ತಂದೆ ತಾಯಿ ಅವರಿಗೆ ಸರ್ಕಾರದಲ್ಲಿ ನಾವು ಮನವಿ ಮಾಡಿದೀನಂದರೆ ದಯವಿಟ್ಟು ಆ ಹೆಣ್ಣು ಮಗು ಏನಾದ್ರು ಒಂದು ಕೆಲಸ ನೀವು ಒಂದು ಮಾಡಿ ಮಾಡಿಕೊಟ್ಟು ಅವ್ರ ತಂದೆ ತಾಯಿಗೆ ಏನೋ ಒಂದು ಮಾಡಿಕೊಡಿ ನಿಜವಾಗ್ಲೂ ದರ್ಶನ ಬಂದರೆ ಒಳ್ಳೆಯದೇ ಮಾಡ್ತಾರೆ ಅವ್ರು ಈ ಥರ ಕ ಆ ಥರ ಕೃತ್ಯ ಕೈ ಹಾಕೋಲ್ಲ ಅವರು ನಿಜವಾಗ್ಲು ಒಳ್ಳೆಯರು ಒಳ್ಳೆ ಮನಸ್ಸಿರೋರು ಆ ಕ್ಷಣಕ್ಕೆ ಕೋಪಕ್ಕೆ ಬೈತಾರೆ ಆಮೇಲೆ ಅಷ್ಟೇ ಪ್ರೀತಿ ಮಾಡ್ತಾರೆ ಒಳ್ಳೆ ವ್ಯಕ್ತಿ ಅವರಿಗೆ ಅವ ಇದಕ್ಕೆ ಒಳ್ಳೆಯದಾಗಲಿ ಕೆಲವರು ಈ ಆ ಹುಡುಗರು ಇರ್ತಾರೆ ಅಂಥವ್ರನ್ನ ದಯವಿಟ್ಟು ಕೆಲವ್ರನ್ನ ಅವಾಯ್ಡ್ ಮಾಡಿ ಕೆಲವು ಸ್ವಲ್ಪ ಸಿಸ್ಟಮ್ನ ಚೇಂಜ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ದರ್ಶನ್ ಫ್ಯೂಚರ್ಗೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಆಮೇಲೆ ಅವ್ರ ತಂದೆ ತಾಯಿ ಎಲ್ಲ ತುಂಬ ಗೌರವಸ್ಥರು ಆಮೇಲೆ ದರ್ಶನ್ಗೂ ಇವೆಲ್ಲ ಗೊತ್ತು ದರ್ಶನ್ ತುಂಬ ಬಡತನದಿಂದ ಬಂದವರೇ ಕಷ್ಟ ಬಿದ್ದವರು ಇವೆಲ್ಲ ರೀತಿ ಸಹ ಇದು ಮಾಡಿದೆ ಅವರಿಗೆಲ್ಲ ಗೊತ್ತಿರೋದಿಂದ ದರ್ಶನವ್ರಿಗೆ ಎಚ್ಚರಿಕೆ ಇದೆ ಕೆಲವು ಏನೋ ಐರತ್ತಿನ ಘಟನೆ ಅದು ಕಾಚಾರ ಅಂತಲ್ಲ ಅದ ಅದು ಈ ತ ಟೈಮ್ ಬಂದಿದೆ ಅದರಿಂದ ಅವ್ರಿಗೆ ಆ ಪರಮಾತ್ಮ ಒಳ್ಳೇದು ಮಾಡಲಿ ಇದರಿಂದ ಆಚೆ ಬಂದುಬಿಡಲಿ ಅಂತ ನಾನು ಹೇಳಿಕೆ ಆಮೇಲೆ ನಮ್ಮ ನ್ಯಾಯಾಲಯದ ಮೇಲೆ ನಮ್ಗೆ ಅಪಾರದ ನಂಬಿಕೆ ಇದೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅವರು ದಯವಿಟ್ಟು ಕೂಡಲೇ ಅದು ಸಬ್ಮಿಟ್ ಮಾಡಿ ನ್ಯಾಯಾಲಯ ಒಂದು ನ್ಯಾಯಮೂರ್ತಿಗಳು ನೋಡಿಕೊಂಡು ಇದನ್ನು ಯಾವ ರೀತಿ ಬೇಕಂದರೆ ಇದನ್ನು ನಾವೇಕ್ತಮು ಅವರು ಆರೋಪಿ ಅಪರಾಧಿ ಅಂತ ಏನೇನು ಅಂತ ಅನ್ನೋಲ್ಲ ಅದನ್ನು ದಯವಿಟ್ಟು ಆರೋಪದ ಮುಕ್ತರಾಗಲಿ ದಯವಿಟ್ಟು ಚಿತ್ರರಂಗ ಬಂದು ಒಳ್ಳೊಳ್ಳೆ ಸಿನಿಮಾ ಮಾಡಲಿ ಇನ್ನು ಮುಂದಕ್ಕೆ ಇದು ಈ ಮಾಡಿರೋ ತಪ್ಪನ ಪಶ್ಚಾತ್ತಾಪ ಮುಂದಕ್ಕೆ ಒಳ್ಳೊಳ್ಳೆ ಸಿನಿಮಾಗಳು ಒಳ್ಳೊಳ್ಳೆ ಎಲ್ಲರ ಜೊತೆ ಪ್ರೀತಿಯ ಬೆರೆತು ನಾವು ಸಿಹಿ ಆಗಿರೋಕ್ಕೆ ಸರ್ ಆಕ್ಚುಲಿ ದರ್ಶನ್ ಅವ್ರನ್ನ ನೀವು ಆಲ್ಮೋಸ್ಟ್ ಬಹಳ ವರ್ಷಗಳಿಂದ ನೋಡ್ತಾ ಇದ್ದೀರಾ ಇಪ್ಪತ್ತೊಂದು ವರ್ಷಗಳ ಹಿಂದೆ ಆ್ಯಕ್ಚುಲಿ ಲಂಕೇಶ್ ಪತ್ರಿಕೆ ಸಿನಿಮಾ ಅವ್ರ ಜೊತೆಗೆ ನೀವು ಮಾಡಿದ್ರಿ ಸೊ ಇವತ್ತಿನ ದರ್ಶನ್ ಅವ್ರಿಗೂ ಅವತ್ತಿನ ದರ್ಶನ್ ಅವ್ರಿಗೂ ಅಂದ್ರೆ ಈ ಇತ್ತೀಚಿನ ದಿನಗಳಲ್ಲಿ ನೀವು ಭೇಟಿ ಆಗಿರೋ ಹಾಗೆ ಏನಾದರೂ ಬದಲಾವಣೆ ಕಂಡಿದೆ ಅಂದ್ರೆ ಬೆಳೆದ ಮೇಲೆ ಅವರು ಈಗ ಏನಾದರೂ ಬದಲಾವಣೆ ಕಂಡಿದೆ ಅವ್ರ ಬಿಹೇವಿಯರ್ ಅಲ್ಲಿಂದ ನಾನು ಅವತ್ತು ದರ್ಶನ ಅವ್ನು ಒಂದೇ ಬಸ್ ಸರ್ ನನ್ನ ವ್ಯಾಪಾರದ ಒಂದು ಕಟ್ಟಿಟ್ಟು ನನ್ನ ದುಡ್ಡು ವಿಷಯದಲ್ಲಿ ಕರೆಕ್ಟ್ ಆಗಿರ್ಬೇಕು ಅಷ್ಟು ಬಿಟ್ಟರೆ ಇನ್ನೇನು ಆ ಇಲ್ಲ ಬದಲಾವಣೆ ಇಲ್ಲ ಅಣ್ಣ ನಾನು ಸಿನಿಮಾ ಮಾಡ್ತೀನಿ ನಾನು ದೇಣಿ ದುಡ್ಡು ಕೊಟ್ಬಿಡು ನಿನ್ನ ಕೆಲಸ ನಾನು ಹಚ್ಚು ಗಂಟೆ ಬಂದು ಮಾಡ್ಕೊಟ್ಟು ಅಷ್ಟೇ ಮಾತಾಡ್ಬಿಟ್ಟು ಕೊಡ್ದಲ್ಲ ಅಪ್ಪ ಭಾರಿ ಕೊಪ್ಪ ಏನು ಏನು ಮಾತಾಡ್ತಿ ತತ್ಕೊಂಡ್ಬಿಡೋ ಇಲ್ಲಾಂದ್ರೆ ವ್ಯವಹಾರ ಬೇಡ ಕಟ್ ಮಾಡ್ಬಿಟ್ಟು ಸಪ ತತ್ತ್ಕೊಳ್ಳೋದು ಅದೊಂದು ಕ್ಯಾರೆಕ್ಟ್ರು ಅವತ್ತಿನಲ್ಲಿ ಇವತ್ತು ಮುಂದಕ್ಕೆ ಇರುತ್ತೆ ಅವ್ರು ನಾನು ಕಷ್ಟದಲ್ಲಿ ನಾನು ಯಾರು ನೀವು ಯಾರು ಅಲ್ಲ ಕಷ್ಟ ನಾನು ಸಹಾಯ ಮಾಡಿ ಕಷ್ಟದಲ್ಲಿದ್ದ ನಾನು ಯಾರು ಹತ್ತು ರೂಪಾಯಿ ಕೊಟ್ಟಿದ್ದು ನಾನು ಸೂಕ್ತ ನಾನೇ ಕೊಡಬೇಕು ಆಮೇಲೆ ನೀವು ನಾನು ಇಟ್ಟೆ ಅಂತ ಸಿನಿಮಾ ಮಾಡ್ತಾರೆ ಒಳ್ಳೇದಾಗಲಿ ನಿಮ್ಗೆ ಒಳ್ಳೇದಾಗುತ್ತಲ್ಲ ಕೊಡಿ ತಪ್ಪ ಆ ವಿಷಯದಲ್ಲಿ ಪರ್ಫೆಕ್ಟ್ ತೊಂದರೆ ಇಲ್ಲ ಅವತ್ತು ಹಂಗೆ ಇವತ್ತು ಹಂಗೆ ನಾನು ಇವತ್ತು ಸಿಗ್ತಾ ಇದ್ದವ್ರು ಪ್ರೀತಿಯಿಂದ ಮಾತಾಡ್ತಾರೆ ನಾವು ಸಿನಿಮಾ ಅಂತಾರೆ ಯಾವುದು ಏನಿದ್ರು ಹೇಳ್ತಾರೆ ಆ ವಿಷಯದಲ್ಲಿ ಹಂಚ್ಕೊಳ್ತಾರೆ ಖುಷಿ ಆಮೇಲೆ ಅವ್ರು ಏನಾರು ಏನಿದ್ರೆ ಅವ್ರದ್ದು ಕಂಡ್ರ ಮಾಡಿಬಿಟ್ರೆ ಇಸ್ ಗುಡ್ ರಿಲೇಷನ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಆ್ಯಕ್ಚುಲಿ ಇವಾಗ ಅವ್ರಿನ್ನೂ ಆರೋಪಿ ಅಷ್ಟೇ ಬಟ್ ಒಬ್ಬ ಸೂಪರ್ ಸ್ಟಾರ್ ಅಂದ್ರೆ ಇಷ್ಟೆಲ್ಲ ಇನ್ಫ್ಲುಯೆನ್ಸ್ ಇರುವ ಇನ್ಫ್ಲುಯೆನ್ಸ್ ಇರುವಂತಹ ಒಬ್ಬ ಸೂಪರ್ ಸ್ಟಾರ್ ಮತ್ತೆ ಇಷ್ಟೆಲ್ಲ ಜನಾನುರಾಗವನ್ನು ಸಂಪಾದಿಸಿರುವಂತಹ ಒಬ್ಬ ಸೂಪರ್ ಸ್ಟಾರ್ನ ಬಹಳ ಯಾವುದೋ ಒಂದು ಸಬ್ಸ್ಟ್ಯಾನ್ಷಿಯಲ್ ಎವಿಡೆನ್ಸ್ ಇಲ್ದೇನೆ ಪೊಲೀಸ್ನವ್ರು ಸುಮ್ಮನೆ ಅವ್ರನ್ನ ಕರ್ಕೊಂಡೋಗಿ ಈ ರೀತಿ ಲೈಕ್ ಪರಪನಾಗರ ಜೈಲಲ್ಲಿ ಇಡ್ಲಿಕ್ಕೆ ಆಗಲ್ಲ ಸೊ ಏನೋ ಒಂದು ಮಿಸ್ಟೇಕ್ ಆಗಿರ್ಬೇಕು ಅಥವಾ ನಿಮ್ಮ ಪ್ರಕಾರ ಗ್ರಹಚಾರ ಏನೋ ಆಗಿರಬಹುದು ಹಾಗಾಗಿ ಅವರನ್ನ ಈಗ ಒಳಗಡೆ ಇಟ್ಟಿದ್ದಾರೆ ಸೊ ಇದರಿಂದ ಚಿತ್ರರಂಗದ ಮೇಲೆ ಆಗ್ತಾ ಇರುವಂತಹ ಡ್ಯಾಮೇಜ್ ಅಥವಾ ಜನಗಳು ಚಿತ್ರರಂಗದ ನೋಡ್ತಾ ಇರುವಂತಹ ರೀತಿ ಅದ್ರ ಬಗ್ಗೆ ನಿಮ್ಗೆ ಏನಾದರೂ ಗಮನಕ್ಕೆ ಬಂದಿದೆಯಾ ಅಂತ ಸರ್ ಇವಾಗ ನಾ ಪೊಲೀಸರು ಪಾಪ ಸುಮ್ ಸುಮ್ಮನೆ ಕರ್ಕೊಂಡೋಗಿ ಪರಪ್ಪ ನಗರಕ್ಕೆ ನಾವು ಹೇಳೋದು ತಪ್ಪಾಗುತ್ತೆ ಆಗಲ್ಲ ಆ ಥರ ಮಾಡೋಕ್ಕಾಗಲ್ಲ ಈಗ ಅದನ್ನು ಅವ್ರು ಕರ್ಕೊಂಬಂದಿರ ನಿಜ ಆ ಥರ ಆಗಿದೆ ಅಂತ ರೀತಿ ಮಾಧ್ಯಮದ ನೋಡಿದ್ದೀವಿ ನಿಜ ಅದನ್ನು ಕರ್ಕೊಂಡೋಗಿ ಇದನ್ನು ಏಕ್ತಮ್ ಕರ್ಕೊಂಡೋಗಿ ಆಮೇಲೆ ಇಲ್ಲಿ ಏನಾಗುತ್ತೆ ಅಂದರೆ ಸೆಲೆಬ್ರಿಟಿ ಆಗಲಿ ಒಬ್ಬ ಆರ್ಡರಿ ಮನುಷ್ಯ ಆಗಲಿ ಕಾನೂನು ಕಾನೂನೇ ಕಾನೂನನ್ನು ನಾವೆಲ್ಲ ಗೌರವಿಸ್ಬೇಕು ಪಾಲನೆ ಮಾಡಬೇಕು ಕಾನೂನಿಗೆ ದೊಡ್ಡವ್ರು ಚಿಕ್ಕವ್ರು ಭೇದ ಭಾವ ಇಲ್ಲ ಇವತ್ತು ಅಲ್ವಾ ರೇಣುಕಾಸ್ವಾಮಿ ಆಗ್ಬೋದು ಈ ಎಕ್ಸ್ ವೈ ಜಿ ಯಾರೇ ಆಗ್ಬೋದು ಅದರಿಂದ ಅದಕ್ಕೆ ನಾವೆಲ್ಲರೂ ಬೆಲೆ ಕೊಡಬೇಕು ಅದನ್ನು ಪಾಲನೆ ಮಾಡಬೇಕು ಅದರಿಂದ ನಾವು ಅವ್ರಿಗೆ ಹಾಕೋ ತಕ್ಷಣ ಆರೋಪಿ ಅವರು ಅಪರಾಧಿ ಅಂತ ಹೇಳ್ತು ಕೆಲವರು ಹೇಳ್ತಾರೆ ಅವ್ರಿಗೆ ಹಂಗೆ ಆಗ್ಬೋದು ಹಾಗಲ್ಲ ನ್ಯಾಯಮೂರ್ತಿಗಳಿರ್ತಾರೆ ಅದನ್ನು ಪರಿಶೀಲನೆ ಮಾಡ್ತಾರೆ ಪೊಲೀಸ್ ಸಬ್ಮಿಟ್ ಮಾಡಿದ್ರೆ ಅವರು ಎನ್ಕ್ವೈರಿ ಮಾಡ್ತಾರೆ ಅವ್ರು ಬೇರೆ ರೀತಿ ಸಿಸ್ಟಮ್ ತೊಗೋತಾರೆ ಲಾಯರ್ಗಳಿರ್ತಾರೆ ವಾದ ಪ್ರತಿವಾದ ಮಾಡ್ತಾರೆ ಎಲ್ಲದಕ್ಕೂ ಚೈನ್ ಲಿಂಕು ಅದಕ್ಕೆ ಅವರಿಗೆ ನಾವು ಈ ಥರ ಈಗ ಆರೋಪಿ ಆಗಿರೋದು ಆರೋಪ ಮುಕ್ತರಾಗಲಿ ಅಂತ ನಾವು ಕೇಳ್ಬೋದೇ ಹೊರತು ಅದು ನಾವು ಅದನ್ನು ಮಾಡಿದ್ದನ್ನು ಇದು ಮಾಡುವಂತ ನಾವು ಹೇಳೋಕ್ಕಾಗಲ್ಲ ಆಮೇಲೆ ನ್ಯಾಯಾಲಯ ಅನ್ನೋದು ನ್ಯಾಯಮೂರ್ತಿಗಳು ಯಾರು ಸುಲಭ ಅಲ್ಲ ಅವ್ರಿಗೂ ಎಲ್ಲ ಇರ್ತದೆ ಆಮೇಲೆ ಅಷ್ಟು ನ್ಯಾಯಾಲಯ ಯಾರಿಗೂ ಒಬ್ಬ ಅಪರಾಧಿಗೆ ಶಿಕ್ಷೆ ಮೀಸಬಾರ ಒಬ್ಬ ನಿರಾಪಾದ ಶಿಕ್ಷೆ ಆಗಬಾರ್ದು ನಾನು ಅದನ್ನು ಕೇಳ್ಕೊಳ್ಳೋದೇನೆ ಹೋಗಿ ಆರೋಪ ಮುಕ್ತರಾಗಲಿ ಬಂದು ಒಳ್ಳೆ ಸಿನಿಮಾಗಳು ಮಾಡಲಿ ಅವ್ರ ಕುಟುಂಬ ಸಂತೋಷವಾಗಿರಲಿ ನಮ್ಮ ಚಿತ್ರರಂಗ ನಮ್ಮ ಮನೆ ಎಲ್ಲರೂ ಒಟ್ಟಾಗಿರಿ ಒಗ್ಗಟ್ಟಾಗಿರಿ ಎಲ್ಲಾ ಸಿನಿಮಾಗಳು ನಮ್ಮ ಭಾಷೆ ಸಿನಿಮಾ ನೋಡ್ಲಿಕ್ಕೆ ಮಂಜು ಸರ್ ಆ್ಯಕ್ಚುಲಿ ನಿಮ್ಮ ಮಾತುಗಳಲ್ಲಿ ಚಿತ್ರರಂಗದ ಮೇಲಿನ ಒಂದು ಕಳಕಳಿ ಬೆಳವಣಿಗೆಯ ಮೇಲಿರುವಂತಹ ಒಂದು ಆಸಕ್ತಿ ಬಹಳ ಕಾಣ್ತಾ ಇದೆ ಅಂದ್ರೆ ಎಲ್ಲೂ ಪರ ಅಥವಾ ವಿರೋಧವಾಗಿ ಮಾತಾಡ್ತಿಲ್ಲ ಒಟ್ಟಿನಲ್ಲಿ ಎಲ್ಲ ಒಳ್ಳೇದಾಗಿ ಚಿತ್ರರಂಗ ಒಳ್ಳೇದಾಗಲಿ ಅನ್ನುವಂತಹ ಮಾತುಗಳು ನಿಮ್ಮ ಬಾಯಲ್ಲಿ ಬರ್ತಾ ಇರುವಂಥದ್ದು ನೀವು ಕೂಡ ಆ್ಯಕ್ಚುಲಿ ವಿಷ್ಣುವರ್ಧನ್ ಸರ್ ಜೊತೆಗೆ ಬಹಳಷ್ಟು ಒಡನಾಟ ಇದ್ದಂಥವ್ರು ಅವರು ಹೆಣ್ಮಕ್ಳನ್ನ ಟ್ರೀಟ್ ಮಾಡ್ತಿದ್ದ ರೀತಿಗೂ ಈಗ ದರ್ಶನ್ ಅವರು ಫಾರ್ ಎಕ್ಸಾಂಪಲ್ ಎರಡು ಸಾವಿರದ ಹನ್ನೊಂದರಲ್ಲಿ ಏನೋ ಒಂದು ಇಶ್ಯೂ ಆಯಿತು ಅವರ ವೈಫ್ ಜೊತೆಗೆ ಅಲ್ಲಿನ ಅದಾದ ನಂತರ ಈಗ ಯಾವುದೋ ವೇದಿಕೆ ಮೇಲೆ ಅದು ಅವಳು ಇವಳು ಅಂತೆಲ್ಲ ಮಾತಾಡಿದಾಗಿರ್ಬೋದು ಅದೆಲ್ಲ ಸಾಕಷ್ಟು ಅಂದ್ರೆ ವ್ಯತಿರಿಕ್ತವಾದಂತಹ ಒಂದು ಲೈಕ್ ವ್ಯಕ್ತಿತ್ವ ಒಂದು ಹೆಣ್ಮಕ್ಳಿಗೆ ಬೆಲೆ ಕೊಡಲ್ಲ ಆ ಥರದೆಲ್ಲ ಸಾಕಷ್ಟು ಆ್ಯಕ್ಚುಲಿ ಆರೋಪಗಳಿದೆ ಆ್ಯಕ್ಚುಲಿ ಅವ್ರ ಮೇಲೆ ಆ ದರ್ಶನ್ ಅವ್ರ ಮೇಲೆ ಅದ್ರ ಬಗ್ಗೆ ನೀವೇನು ಹೇಳಕ್ ಇಷ್ಟಪಡ್ತೀರಾ ಅಂತ ಸರ್ ನಮ್ಮ ಹಳೆಯ ಕಲಾವಿದರು ಡಾಕ್ಟರ್ ರಾಜ್ಕುಮಾರ್ ವಿಷ್ಣುವರ್ ಅಂಬರೀಶ್ ಅವರೆಲ್ಲ ರಾಜ್ಕುಮಾರ್ ಏನು ಅಂದರೆ ಹೆಣ್ಣು ಗೌರವ ಪ್ರೀತಿ ಕೊಡರು ಆ ಒಂದು ಇದಿತ್ತು ಆಮೇಲೆ ಅಂಬರೀಷ್ ಅವ್ರ ವ್ಯಕ್ತಿತ್ವ ಏ ಅಂದರೆ ಅವ್ರದ್ದು ಬೇರೆ ಸ್ಟೈಲು ಗೌರವ ಕೊಡಲ್ಲ ಅಂತಲ್ಲ ಅವ್ರ ಗೌ ಇದನ್ನೇ ಗೌರವ ರೀತಿ ದರ್ಶನ್ ಅವ್ರು ಅವರು ಇವತ್ತಿನ ಜನ್ರೇಷನು ಅವ್ರಿಗೆಲ್ಲ ಥರ ಇರೋದು ಆಮೇಲೆ ಅವ್ರಿಗೆ ಯಾವುದು ಹೆಣ್ಣು ಮಕ್ಕಳಿಗೆ ನನಗೆ ಗೊತ್ತಿದ್ದಂಗೆ ಯಾವ್ದು ಹೆಣ್ಮಕ್ಳಿಗೆ ಮಾಮಾ ನಮಸ್ಕಾರಮ್ಮ ಆ ಥರ ಗೌರವ ಕೊಡ್ತಾರೆ ಅವ್ರ ಮನೆ ಅವ್ರ ಮನೆ ಅವ್ರ ಹೆಂಡತಿ ವಿಷಯದಲ್ಲಿ ಅದು ಒಳಗೆ ಏನೇನಾಗಿದೆ ನಮ್ಗೆ ಗೊತ್ತಿಲ್ಲ ಈಗ ನಾನು ದರ್ಶನ್ ಹೆಣ್ಣು ಹೆಣ್ಮಕ್ಳು ತುಂಬ ಗೌರವ ಕೊಡ್ತಾರೆ ಎರಡನೇ ಮಾತಿಲ್ಲ ಗೌರವ ಕೊಡಲ್ಲ ಇಲ್ಲ ಇಲ್ಲ ಅವ್ರ ಶೂಟಿಂಗ್ ಸ್ಪಾಟ್ ಆಗ್ಬೋದು ಯಾವುದೇ ಫಂಕ್ಷನ್ ಆಗ್ಬೋದು ಹೆಣ್ಮಕ್ಳಿಗಾಗಲಿ ತುಂಬ ಗೌರವ ಕೊಡ್ತಾರೆ ದರ್ಶನ ಸಾರಿ ಅವರ ವಿಷಯದ ಅವ್ರು ಸುಳ್ಳೇಬಾರ್ದು ಆ ಮನೆ ವಿಷಯದ ಅವ್ರ ಮನೇಲಿ ಈಗ ನಾವು ಒಂದು ವರ್ಷ ನೋಡಿದ್ದೀವಿ ಅದೇನೇನಾಗಿ ನಮ್ಗೆ ಗೊತ್ತಿಲ್ಲ ದರ್ಶನಗೂ ಮತ್ತು ಅವರು ಶ್ರೀಮತಿಯರು ಮಾತ್ರ ಆದರೆ ಏನೇ ಆಗಲಿ ಅದನ್ನು ಅಲ್ಲೇ ಇರಬೇಕಾಯಿತು ಅದು ಇವತ್ತು ನಾವೇನು ಹೇಳೋ ತಪ್ಪಾಗ್ಬಿಡುತ್ತೆ ಆ ಇಂಟಿ ಆದವರು ಇಂಟಿ ಇಂಡ್ತಾನೆ ಬೇರೆ ಯಾರಿಗೂ ಆ ಜಾಗ ಸಿಗಲ್ಲ ಬಿಡಿ ಆ ಸ್ಥಾನ ವಿಜಯಲಕ್ಷ್ಮಿಯವ್ರದೇ ಅವ್ರು ಒಳ್ಳೇದಾಗಲಿ ಅವ್ರ ಕುಟುಂಬಕ್ಕೆ ನಾವು ತಾಳ್ಮೆ ಸಹನೆ ಇರಬೇಕು ಹೆಣ್ಣಿಗೆ ಹಠ ಮಾಡಬಾರ್ದು ಕೆಲವು ಗೊತ್ತಿದ್ದು ಗೊತ್ತಿಲ್ಲದೋರ್ತಾರೆ ಅಂದರೆ ತುಂಬ ಒಳ್ಳೆಯದು ಸಂಸಾರ ಗುಟ್ಟು ಒಳಗಿನ ರಟ್ಟು ಹೋಗ್ತಾರೆ ಅದರಿಂದ ಅದನ್ನು ಎಷ್ಟೇ ನೋಡಿದ್ರು ಮಾಡ್ಕೊಂಡು ಹೋಗಬೇಕು ಹೊರಗಡೆ ಗೊತ್ತಾಗಬಾರ್ದು ಅವರಿಬ್ಬರು ಒಳ್ಳೆ ಜೋಡಿ ಚೆನ್ನಾಗಿದೆ ಸಂಸಾರ ಒಳ್ಳೆ ಇದ್ದಾನೆ ಇವತ್ತು ಎಷ್ಟೋ ಜನ ಸರ್ ಎಷ್ಟು ಜನ ಲಿವಿಂಗ್ ಟುಗೆದರ್ ಇಲ್ಲ ಸರ್ ಆ ಥರ ಲೆಕ್ಕ ಹಾಕೊಂಡ್ರೆ ಏನಾಗ್ಬಿಡ್ತದೆ ಆಮೇಲೆ ಅದು ಅದಾಗೋಗಿದೆ ಅದನ್ನು ಬೇರೆ ರೀತಿನ ಸ್ವಲ್ಪ ತಾಳ್ಮೆಯಿಂದ ನಿಧಾನಕ್ಕೆ ಬಿಡಿಸ್ಬೇಕು ಈಗ ಕುಡ್ದೊಬ್ಬ ಇರ್ತಾನೆ ಅವ್ನ ಬಿಡ್ಸೋದು ಹಂಗೆ ನಿಧಾನಕ್ಕೆ ಒಂದೇ ಸರ್ತಿ ಕುಡಿಯೋದ್ ಬಿಟ್ಟು ಬಿಡಿದ್ರೆ ಅವ್ನಿಗೇ ತಾಳ್ಮೆಯಿಂದ ಸಹನಿಂದ ಸಹ ಕಮ್ಮಿ ಆಗುತ್ತೆ ಆಟೋಮೆಟಿಕ್ ಎಲ್ಲರಿಗೂ ವಯಸ್ಸಾಗುತ್ತೆ ಸರ್ ಯಾರೂ ಇನ್ನು ಹೆಂಗಾಗಿ ಇರೋರಲ್ಲ ಆಮೇಲೆ ದರ್ಶನವರು ಅದನ್ನು ಅಷ್ಟೊಂದು ಇದಿಲ್ಲ ಇದೆ ಅವ್ರಿಗೂ ಎಲ್ಲ ಅವ್ರ ಸಮಾಜದ ಸಿನಿಮಾ ಒಳ್ಳೊಳ್ಳೆ ಸಿನಿಮಾ ಮಾಡೋ ಅವ್ರಿಗೆ ಮೆಸೇಜ್ ಗೊತ್ತಿಲ್ಲ ಆಮೇಲೆ ಎಲ್ಲದು ಕೆಟ್ಟದ್ದೇ ಅಂತೇಳಿ ಒಂದು ಸರ್ತಿ ಮಾಡಿ ತಪ್ಪು ತಪ್ಪು ಎರಡು ಮಾಡಿ ತಪ್ಪು ತಪ್ಪು ಅದು ತಿದ್ದುಕೊಂಡು ನಿಧಾನಕ್ಕೆ ಹೋಗಬೇಕು ಹೆಣ್ಣಿಗೆ ತಾಳ್ಮೆ ಇರಬೇಕು ಅದನ್ನು ನಾವು ನಾವೆಲ್ಲರೂ ಅರ್ಧ ಅರ್ಥ ಮಾಡಬೇಕು ಹೆಣ್ಣಿಗೆ ತಾಳ್ಮೆದ್ದು ನಾವು ಆಡಿದೆ ಆಟಲ್ಲ ನಮಗಿರಬೇಕು ಆಮೇಲೆ ಅವರಿಬ್ಬರು ಒಂದೇ ಚೆನ್ನಾಗಿತ್ತು ಅದನ್ನು ನಾವು ಆ ವಿಷಯದಲ್ಲಿ ಅದೇನೇನಾಗಿದೆ ಗೊತ್ತಿಲ್ಲ ಗೊತ್ತಿಲ್ಲದ್ರೆ ನಾವು ಮಾತಾಡೋ ತೊಪ ಹೊರ್ತೀವಿ ಅವರಿಬ್ಬರಿಗೆ ಒಳ್ಳೇದಾಗಲಿ ಒಳ್ಳೆ ಫ್ಯಾಮಿಲಿ ಚೆನ್ನಾಗಿರಲಿ ಅಂತ ಹೇಳೋಕ್ಕೆ ನಾವು ಅಷ್ಟೇ ಕೆ ಮಂಜು ಸರ್ ಈ ವಿಚಾರದಲ್ಲಿ ಅಂದರೆ ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ಲಿಕ್ಕೆ ಶುರು ಮೇಲೆ ಕೆಲವೊಂದಷ್ಟು ಕಮೆಂಟ್ಗಳು ಬರೋಕ್ ಸ್ಟಾರ್ಟ್ ಆಯ್ತು ಅಂದರೆ ಬಹುಶಃ ಅವ್ರ ಜೊತೆಗೆ ಸಿನಿಮಾ ಮಾಡೋದಕ್ಕೆ ಅವರು ಹಾತೊರಿತಾ ಇದ್ದಾರೆ ಅಥವಾ ಅವ್ರ ಮೇಲೆ ಈಗ ಹಣ ಹಾಕಿರುವಂತಹ ನಿರ್ಮಾಪಕರ ಪರವಾಗಿ ಆ್ಯಕ್ಚುಲಿ ಒಂದು ವಾಯ್ಸ್ ಔಟ್ ಮಾಡ್ತಾ ಇದ್ದಾರೆ ಕೆ ಮಂಜು ಸೊ ಹಾಗಾಗಿ ಈ ರೀತಿ ದರ್ಶನ್ ಪರವಾಗಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅನ್ನುವಂತಹ ಕಮೆಂಟ್ಸ್ ಆ್ಯಕ್ಚುಲಿ ನಿನ್ನೆಯಿಂದ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಕೆ ಮಂಜು ಅವರು ಮೋಸ್ಟ್ಲಿ ದರ್ಶನ್ ಅವರು ಕಾಲ್ ಶೀಟಿಗೆ ವೆಯ್ಟ್ ಮಾಡ್ತಿದ್ದಾರೆ ಅಂತ ಸೊ ಅದಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ದರ್ಶನ್ ಅವ್ರ ಕಾಲ್ ಶೀಟ್ ನಾನು ನಾನು ಅಲ್ಲಿ ತುಂಬ ದಿನದಿಂದ ಅಡ್ವಾನ್ಸ್ ಇದೆ ಇಲ್ಲಿ ದರ್ಶನ್ ತುಂಬ ಜನ ಅಡ್ವಾನ್ಸ್ ಕೊಟ್ಟಿದ್ದಾರೆ ಅವರೆಲ್ಲ ಮಾಡಬೇಕು ಬಂದ ನಾನು ಸಿನಿಮಾ ಮಾಡ್ತೀನಿ ಅಂತೆಲ್ಲ ಅದೆಲ್ಲ ನಾನು ನನ್ನ ಸ್ವಾರ್ಥಕ್ಕೆ ನನ್ನ ಜೀವನದಲ್ಲಿ ಯಾವತ್ತೂ ಕೆಟ್ಟದ್ದು ಆಸೆನೇ ಬೆಳಲ್ಲ ಸರ್ ಏನು ಬಿಡ್ತೀವಿ ಸರ್ ನಾವು ಅದ್ರ ಮೇಲೆ ನಾವು ತಿನ್ನೋದು ಎರಡು ಸಾತ್ರೆ ಹತ್ತಿರ ಎರಡು ಚಪಾತಿ ವಾರಕ್ಕೆ ಒಂದಿನ ಒಂದೇ ಒಂದು ಪೇಕ್ ಕುಡಿಯೋದು ಒಂದೆರಡು ಪೀಸ್ ಇದು ಇನ್ನೇನು ತಿಂತೀವಿ ಸರ್ ಆಸೆ ಮನ್ಷಿಗಿರ್ಬೇಕು ದುರಾಸೆ ಇರಬಾರ್ದು ಸರ್ ನನಗೆ ಆ ಬುದ್ಧಿ ಇಲ್ಲ ಸರ್ ನಾನು ಅವ್ನು ನಂಬಿರೋ ನಿರ್ಮಾಪಕರು ಒಳ್ಳೇದಾಗಬೇಕು ಒಳ್ಳೆ ಸಿನಿಮಾಗಳು ಬರಬೇಕು ಮುಚ್ಚೋಗಿರೋ ತೋಟರುಗಳು ಓಪನ್ ಆಗಬೇಕು ಜನಗಳ್ಗೆ ಒಳ್ಳೆ ಮೆಸೇಜ್ ಕೊಡಬೇಕು ಅಭಿಮಾನಿಗಳು ಇದ್ದಾರೆ ಅವರಿಗೆಲ್ಲ ಬಂದು ತಿರ್ಗಾ ಮತ್ತೆ ಹಳೆಯ ದರ್ಶನ್ ಥರ ಒಳ್ಳೆ ಎಲ್ಲ ಮರೆತು ಹೊಸ ದರ್ಶನಾಗಿ ಒಳ್ಳೊಳ್ಳೆ ಸಿನಿಮಾ ಮಾಡಿ ಮನೋರಂಜನೆ ಮಾಡಿ ಒಳ್ಳೆ ಸಮಾಜಕ್ಕೆ ಒಳ್ಳೆ ಎಲ್ಲ ಜೊತೆ ಹೊಂದ್ಕೊಂಡಿರಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ದರ್ಶನ್ ಕ ಮುಂಜವ್ರು ಕಾಲು ಸಿಟ್ಟು ಕಾಯ್ತಾರೆ ಕಾಕ ಹಿಡಿತಾರೆ ನನ್ನ ಜೀವಮಾನದಲ್ಲಿ ಯಾರಿಗೂ ಹಿಡಿಯಿಲ್ಲ ಸರ್ ಐ ಆಮ್ ಆ್ಯಪಿ ಎಸ್ ಪರ್ಸನ್ ನನ್ನ ಪರಮ ಆರಾಧ್ಯ ದೈವ ನನಗೆ ವಿಷ್ಣುವರ್ಧನರು ನನ್ನ ಗುರುಗಳು ಅವ್ರ ಮಾರ್ಗದರ್ಶನ ಚೆನ್ನಾಗಿದೆ ನಾನು ಬೇರೆ ಇನ್ಯಾರಿಲ್ಲ ಅವರೊಬ್ಬರೇ ನನಗೆ ನಮ್ಮ ಗುರುಗಳು ಅಭಿಮಾನಿ ಅಭಿಮಾನಿಯಾಗಿದೆ ಅಭಿಮಾನಿ ದೇವರು ನಂಗೆ ರಾಜ್ಕುಮಾರ್ ಅವರು ಅಂದಾತು ಅಂತಾರೆರ್ಬಾಪುರು ಇವತ್ತು ಚಿತ್ರರಂಗಕ್ಕೆ ಅವರೆರಡು ಕಣ್ಣು ಅದನ್ನು ಎಲ್ಲರೂ ಅದನ್ನು ಗೌರವಿಸ್ಕೊಡೋದ್ರೆ ಉದ್ದ ಉದ್ದಾರ ಆಗುತ್ತೆ ಒಳ್ಳೇದಾಗುತ್ತೆ ಸರ್ ದೊಡ್ಡವ್ರಿಗೆ ಗೌರವ ಕೊಟ್ಟು ಬೆಳೆದ್ರೆ ಮುಂದಕ್ಕೆ ನಮಗೆ ಎಲ್ಲೋ ಒಂದಿನ ಎಡೋದಾಗ ಈ ಥರ ಆಗುತ್ತೆ ಅದರಿಂದ ಯಾರೇ ಆಗಲಿ ಕತ್ತು ಬಗ್ಸಿ ನಡಿಬೇಕು ಒಳ್ಳೇದಾಗಲಿ ಯಾಕೆಂದರೆ ಇವತ್ತು ಅವ್ನು ನೆಡೋದಂದರೆ ಅವ್ನ ನನ್ನ ಕಲ್ಲಾ ಕ ತಗೋಬಾರ್ದು ನಾವು ಎತ್ತಬೇಕು ನಾವು ಅವ್ರು ಏ ಅವ್ರೇನು ಬೇರೆಯವರ ನಮ್ಮವ್ರೆ ಈ ನಾವು ಅಂಟಮ್ದು ಚಕ್ರ ಬಿಟ್ಟರೆ ಇನ್ನೊಂದು ಸೇರೋಲ್ವಾ ಮಾತಾಡಲ್ವಾ ಅದನ್ನು ಯಾಕೆ ಅದನ್ನು ಬೆಳೆಸ್ತೀರ ಒಂದಾಗಿ ಹೋಗೋಣ ಅದನ್ನು ಅವ್ರಿಗೆ ಇನ್ನೊಂದಿನ ಅವ್ರಿಗೆ ಅರಿವಾಗ್ಬೋದು ನಾನು ಅವತ್ತು ಮಾಡಿ ತಪ್ಪಾಗಿರ್ಬೋದು ಅಂತ ಅದನ್ನು ನಾವು ಅದನ್ನೇ ಬೆಳೆಸ್ಕೊಡೋದ್ರೆ ನಾನು ನಿನ್ನಂತಾಗ್ಬಿಡ್ತೇನೆ ಮಾಡಬೇಡಿ ನಾವೆಲ್ಲ ಒಂದೇ ಮನೆಯವರು ನಮ್ಮ ಅಭಿಮಾನಿಗಳು ದೇವ್ರಿಗೆ ಅಷ್ಟೇ ನೀವೆಲ್ಲರೂ ಪ್ರೀತಿಸಿ ಒಳ್ಳೇದು ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಕೊನೆಯದಾಗಿ ದರ್ಶನ್ ಅವರ ಅಭಿಮಾನಿಗಳ ಒಂದು ಪ್ರೀತಿಯನ್ನು ನೀವು ಆಲ್ರೆಡಿ ನೋಡ್ತಾ ಇರ್ತೀರ ಈಗ ದರ್ಶನ್ ಅವರು ಲೈಕ್ ಪೊಲೀಸ್ ಸ್ಟೇಷನ್ ಇಲ್ಲಿ ಅರೆಸ್ಟ್ ಆದ ನಂತರದಿಂದ ಬಹಳಷ್ಟು ಲೈಕ್ ಅಭಿಮಾನಿಗಳು ಒಂದು ರೀತಿ ಕೆಲವೊಂದು ಸ್ವಲ್ಪ ಅತಿರೇಕ ಕೂಡ ಆಗಿದೆ ಆ್ಯಕ್ಚುಲಿ ಆ ಕೈದಿ ನಂಬರ್ನ ಲೈಕ್ ಇದು ಅಚ್ಚೆ ಹಾಕಿಸ್ಕೊಳ್ಳೋದು ಆ ಥರದ್ದೆಲ್ಲ ಸೊ ಅವ್ರು ಹೊರಗಡೆ ಬಂದ ಮೇಲೆ ಅವರ ಸಿನಿಮಾಗಳಿಗೆ ಅಭಿಮಾನಿಗಳು ಯಾವ ರೀತಿ ಲೈಕ್ ಆತುರತೆಯಿಂದ ಕಾಯ್ಬೋದು ಅದರಲ್ಲಿ ಏನಾದರೂ ಕಡಿಮೆ ಆಗ್ಬೋದಾ ಕೊರತೆ ಆಗ್ಬೋದಾ ಅಂತ ಸರ್ ಮಾಸ್ ಆಡಿಯನ್ಸ್ ಅವರಿಗೆ ಯಾವತ್ತು ಕಮ್ಮಿ ಆಗಲ್ಲ ನೋ ಡೌಟ್ ಮಾಸ್ ಆಡಿಯನ್ಸ್ ದರ್ಶನ್ ಯಾವತ್ತು ಕಡಿಮೆ ಮಾಡೋಲ್ಲ ಫ್ಯಾಮಿಲಿ ಆಡಿಯನ್ಸ್ ಏನಾರು ಕೆಲವರು ಒಂದು ಹತ್ತು ಪರ್ಸೆಂಟು ಫೀಲ್ ಮಾಡೋದು ಅಯ್ಯೋ ಈ ಥರ ಆಗೋಯ್ತು ಅವರು ಅಂತ ಮಾಸ್ ಆಡಿಯನ್ಸ್ ಏನಿದೆ ಇದು ಒಂದಿಷ್ಟು ಒಂದು ಇನ್ನು ಒಂದೂವರೆ ಪಟ್ಟಾಗುತ್ತೆ ಹೊರತು ಫ್ಯಾಮಿಲಿ ಆಡಿಯನ್ಸ್ ಸ್ವಲ್ಪ ಯೋಚನೆ ಮಾಡ್ತಾರೆ ಆಮೇಲೆ ಒಳ್ಳೆಯ ಸಿನಿಮಾ ಒಂದು ಪ್ರೋತ್ಸಾಹಿಸ್ತಾರೆ ಆಮೇಲೆ ಜನ ಇಂಥವು ದಿನ ಬರ್ತಾ ಇರುತ್ತೆ ದರ್ಶನ್ ಆದ್ರಿಂದ ಹೈಲೈಟ್ ಆಯಿತು ಬೇರೆದಾಗೇ ಹೈಲೈಟ್ ಆಯ್ತಿಲ್ಲ ಆಮೇಲೆ ದರ್ಶನ ಯಾವ ಯಾರೂ ಒಬ್ಬ ವ್ಯಕ್ತಿ ಸಾಯಿಸ್ಬೇಕು ಇಷ್ಟೊಂದು ಪ್ಲಾನ್ ಮಾಡೋಕ್ಕಾಯ್ತಾ ಇಲ್ಲಕ್ಕೇ ಇಲ್ಲ ಆದ್ದರಿಂದ ಅದು ಆಗೋಗಿಲ್ಲ ಆಗೋಗ್ಬಿಟ್ಟಿದೆ ಅನ್ಎಕ್ಸ್ಪೆಕ್ಟೆಡು ಆ ಥರ ಘಟನೆ ನಡೀಬಾರ್ದಾಯ್ತು ನಡೆದಿದೆ ನಾವು ಕಾನೂನನ್ನ ಮೊರೆ ಹೋಗಿದ್ದಾರೆ ನಾವು ಕಾನೂನು ಮೇಲೆ ಅಪಾರವಾದ ನಂಬಿಕೆ ಇದೆ ನಮಗೆ ಆರೋಪದಿಂದ ಮುಕ್ತರಾಗಲಿ ಅಂತ ನಾವು ಯೋಚನೆ ಮಾಡಿ ಭಗವಂತ ಪ್ರಾರ್ಥನೆ ಮಾಡೋದು ನಮ್ಮೆಲ್ಲರೂ ಅಷ್ಟೇ ಯಾರೇ ಒಂದು ಮರ್ತುಬಿಟ್ಟು ನಾವೆಲ್ಲ ಒಂದಾಗಿರೋಕ್ಕೆ ಚೋಣ ಅವ್ರ ಕುಟುಂಬಕ್ಕೂ ಏನು ಮಾಡಬೇಕು ಮಾಡಿ ಒಳ್ಳೇದಾಗಲಿ ಅವ್ರ ಕುಟುಂಬಕ್ಕೂ ಅಂತ ಹೇಳೋಕ್ಕೆ ಚೋಣ ಆಮೇಲೆ ಇನ್ನು ಮುಂದಕ್ಕೆ ಯಾರೇ ಅಭಿಮಾನಿಗಳು ಮಾಡೋರು ಯೋಚನೆ ಮಾಡಿ ಸುಮ್ಮನೆ ಸುಮ್ಮನೆ ಸಿಕ್ಕೈತೆ ಅಂತ ವಾಟ್ಸಪ್ ಹಾಕೋದು ಮೆಸೇಜ್ ಮಾಡೋದು ಅದೇ ಅದು ಇದು ಬಿಚ್ಚೋದು ಅದು ಬಿಚ್ಚದು ಮಾಡ ಅದೆಲ್ಲ ಮಾಡೋದು ತಪ್ಪು ಅಶೀಲ ಅವೆಲ್ಲ ಮಾಡಬಾರ್ದು ಆ ಥರ ದಯವಿಟ್ಟು ಮಾಡಿದ್ರೆ ತುಂಬ ಸಮಾಜಕ್ಕೆ ಇನ್ನು ಮುಂದೆಗೆ ಕಾನೂನು ತುಂಬ ಟೈಟ್ ಇದೆ ನಮ್ಮ ತುಂಬ ಡಿಪಾರ್ಟ್ಮೆಂಟಲ್ಲಿ ಕರೆಕ್ಟ್ ಟೈತಿ ಇನ್ನು ಮುಂದಕ್ಕೆ ಮಾಡಿಬಿಡಿ ಹುಷಾರಾಗಿರಿ ಒಳ್ಳೇದು ಮಾಡಿ ತಪ್ಪೆ ಇಲ್ಲ ಜೀವನದಲ್ಲಿ ನಿಮ್ಮ ತಂದೆ ತಾಯಿಗೆ ಒಳ್ಳೆ ಹೆಸರು ತನ್ನಿ ಅಂತ ಹೇಳ್ಕೊಳ್ಸಿಬಿಡ್ತೀನಿ ಥ್ಯಾಂಕ್ ಯು ಸುಮಲ ಸರ್ ಇಷ್ಟು ಸಮಯ ನಮಗೋಸ್ಕರ ಕೊಟ್ಟು ಮಾತಾಡಿದ್ದಕ್ಕೆ ಒಳ್ಳೆಯದಲ್ಲಿಸ ಎಸ್ ಸೊ ಸ್ನೇಹಿತರೆ ಇದಿಷ್ಟು ಕೆ ಮಂಜು ಅವರ ಮಾತುಗಳು ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಧನ್ಯವಾದ